ಕೆದಂಬಾಡಿ ಗ್ರಾಮದ ಶ್ರೀ ಕ್ಷೇತ್ರ ಸನ್ಯಾಸಿಗುಡ್ಡೆಯಲ್ಲಿರುವ ಶ್ರೀರಾಮ ಮಂದಿರವನ್ನ 60 ಲಕ್ಷ ವೆಚ್ಚದಲ್ಲಿ ಶಿಲಾಮಯ ಗುಡಿ ಸಹಿತ ನವೀಕರಣ ಮಾಡಲಾಗಿದ್ದು ಇದರ ಜೊತೆಗೆ ಸಪರಿವಾರ ಶ್ರೀರಾಮ ದೇವರ ಪಂಚಲೋಹದ ಬಿಂಬ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವವು ಡಿಸೆಂಬರ್ 20 ರಿಂದ 24 ರವರೆಗೆ ನಡೆಯಲಿದೆ ಈ ಕುರಿತಾಗಿ ಇಂದು ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆದಿದ್ದು ವೇದಮೂರ್ತಿ ಕೃಷ್ಣಕುಮಾರ ಉಪಾಧ್ಯಾಯ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಿಂಬ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎಂದು ಮಂದಿರದ ಕಾರ್ಯದರ್ಶಿ ಶಿವರಾಮ ಗೌಡ ಇದ್ಯಪ್ಪೆ ತಿಳಿಸಿದ್ದಾರೆ ಡಿಸೆಂಬರ್ 20 ರಂದು ಹೊರೆಕಾಣಿಕೆ ಮೆರವಣಿಗೆಯನ್ನ ಕೆದಂಬಾಡಿ ಬೀಡುಪಟ್ಟದ ಚಾವಡಿಯ ಆಡಳಿತ ಮುಕ್ತೇಸರ ಬೆಟ್ಟಂಪಾಡಿ ಜಗದೀಶ ಬಳ್ಳಾಲ್ ಉದ್ಘಾಟಿಸಲಿದ್ದಾರೆ ಡಿಸೆಂಬರ್ 22 ರಿಂದ 24 ರವರೆಗೆ ಪ್ರತಿದಿನ ರಾತ್ರಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಸಚಿವ ಎಸ್ ಅಂಗಾರ ಸಂಪುಟ ಶ್ರೀ ನರಸಿಂಹ ಸ್ವಾಮಿ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಕಶಿಕೋಡಿ ಸೂರ್ಯನಾರಾಯಣ ಭಟ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಜಯಶಂಕರ ರೈ ಬೆದ್ರುಮಾರು ಮೋಹನ್ ಆಳ್ವ ಮುಂಡಾಳಗುತ್ತು ಐಸಿ ಕೈಲಾಸ್ ಕೃಷ್ಣಕುಮಾರ್ ಇದ್ಯಪ್ಪೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾಜಿ ಮಿತ್ರರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಶ್ರೀರಾಮ ಮಂದಿರ ರಿಜಿಸ್ಟರ್ ಆಗಿ ಸನ್ಯಾಸಿಗುಡ್ಡೆ ಶ್ರೀ ಕ್ಷೇತ್ರ ಸನ್ಯಾಸಿಗುಡ್ಡೆ ಕೆಲಂಬಾಡಿ ಗ್ರಾಮ 1952ರಲ್ಲಿ ಶ್ರೀರಾಮ ಭಜನಾ ಮಂಡಳಿ ಎನ್ನುವಂಥ ನಾಮಕರಣದೊಂದಿಗೆ ಹಿರಿಯರು ಸ್ಥಾಪನೆ ಮಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸನ್ಯಾಸಿಗುಡ್ಡೆಯಲ್ಲಿ ಪ್ರಾರಂಭ ಮಾಡಿದರು ತದನಂತರ ಶಾಲೆಯಲ್ಲಿ ಕಾನೂನು ಚೌಕಟ್ಟಿಗೆ ತೊಂದರೆ ಆಗ್ತದೆ ಎನ್ನುವಂಥ ರೀತಿಯಲ್ಲಿ ಅಲ್ಲಿಯೇ ಇದ್ದ ಬಂಡ ಶಾಲೆಯಲ್ಲಿ ಭಜನೆಯನ್ನು ಪ್ರಾರಂಭ ಮಾಡಿದರು ಆಮೇಲೆ ಅಲ್ಲಿಯೂ ಜನಸಂಪರ್ಕ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಆಗ ಕಡಂಬಾಡಿದ್ದು ಪಟ್ಟಚಾವಡಿಯಲ್ಲಿ ಭಜನೆ ಪ್ರಾರಂಭವಾಗ್ತಾ ಮುಂದುವರ್ತಾ ಬಂತು ತಿಂಗಳಿಗೆ ಹುಣ್ಣಿಮೆ ದಿವಸ ಒಂದು ದಿವಸ ಭಜನೆ ಕತ್ತಲೆಯ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೆ ಭಜನೆ ಮಾಡಿತ್ತು ಸುಮಾರು 12 ಮನೆತನದ ಮನೆಯವರು ಭಜನೆ ಸೇವೆಯನ್ನು ನಡೆಸಿಕೊಂಡು ಬರ್ತಿದ್ದರು ಆಮೇಲೆ ಕೆರಂಬಾಡಿ ಬೀರು ಪಟ್ಟಚಾವಡಿಯಲ್ಲಿ ಹೋಗಲಿಕ್ಕೆ ದಾರಿ ಸ್ವಲ್ಪ ತೊಂದರೆ ಆಗುವ ರೀತಿಯಲ್ಲಿ ಹತ್ತಿರದಲ್ಲಿ ಒಂದು ಸಮಾಜ ಮಂದಿರ ನಿರ್ಮಾಣ ಆಯಿತು ಅಲ್ಲಿಯೂ ಭಜನೆ ಸೇವೆ ಪ್ರಾರಂಭವಾಯಿತು ಆವಾಗ ಅಲ್ಲಿ ನೂತನವಾಗಿ ನಾವು ನವರಾತ್ರಿ 9 ದಿನಗಳ ಪೂಜೆಯನ್ನು ಸೇವೆಯನ್ನು ಪ್ರಾರಂಭಿಸಿದ್ದು ನವರಾತ್ರಿ ಪೂಜೆ ನಡೀತಾ ಉಂಟು ಆಮೇಲೆ ಪುನರಪಿ ನಮ್ಮಲ್ಲಿ ನಮ್ಮ ಬೆದುಮಾರ ಮೈದಾನಕ್ಕೆ ಒಬ್ಬರು ಡಾಕ್ಟರ್ ಬಂದಿದ್ದರು ಎಸ್ ಆರ್ ಗೋಪಾಲ ನಾಯಕ ಡಾಕ್ಟರ್ ಎಸ್ ಆರ್ ಗೋಪಾಲ ನಾಯಕ ಹೋಮಿಯೋಪತಿ ಡಾಕ್ಟರು ಅವರು ಒಂದು ಪ್ರದೇಶವನ್ನು ಕಾಣಿಸಿದರು ಇಲ್ಲಿ ವಿಷ್ಣು ಸಾನ್ನಿಧ್ಯ ರಾಮನಿಗೆ ಯೋಗ್ಯವಾದ ಸ್ಥಳ ಇರುವಂತಹ ರೀತಿಯಲ್ಲಿ ಆ ಸ್ಥಳವನ್ನು ಗುರುತಿಸಿ ಕುಟ್ಟಿಯಾಗಿ ಬರುತ್ತವರು ಅವರಿಗೆ ಅವರ ಮಾರ್ಗದರ್ಶನದಲ್ಲಿ 1991ರಲ್ಲಿ ಈ ಭಜನಾ ಮಂಡಳಿ ಭಜನಾ ಮಂದಿರ ಶ್ರೀರಾಮ ಮಂದಿರ 2 ಎಕರೆ 9 ಸೆನ್ಸ್ ಜಾಗೆಯೊಂದಿಗೆ ಆ ಸ್ಥಳವನ್ನು ಮಂದಿರದಲ್ಲಿ ನಾಯಕರ ಹೆಸರು ವೇದಿಕೆ ಗೋಪಾಲ ಆವಾಗ ಅಲ್ಲಿ ಭಜನಾ ಮಂದಿರದಾಗಿತ್ತು ಅದರ ಒಟ್ಟಿಗೆ ಗೋಪಾಲ ನಾಯಕ ಸಭಾ ಸಂದರ್ಭದಲ್ಲಿ ಗೋಪಾಲ ನಾಯಕ ಸಭಾ ಬಂದಾಯಿತು ಅದರ ಒಟ್ಟಿಗೆ ಬಾಯಿಗಳಲ್ಲಿ ವಿಶ್ರಾಂತಿ ಕೊಠಡಿ NSPಗಳಲ್ಲಿ ವಿಶ್ರಾಂತಿ ಕೊಠಡಿ MTRI ಅವರ ಡಾಕ್ಟರ್ ಶಿವಪ್ಪಯ್ಯವರ ಹೆಸರಲ್ಲಿ ಭೋಜನ ಶಾಲೆ ನಿರ್ಮಾಣ ಆಗಿ ಪಾಕಶಾಲೆಗಳ ನಿರ್ಮಾಣ ಆಗಿ ಅಭಿವೃದ್ಧಿ ಪದ್ಧತಾ ಹೋಯಿತು ಸತತ 30 ವರ್ಷ ಮಾಡುವಾಗ ಗೋಪಾಲ ನಾಯರು ಮುಂಬೈಗೆ ಅನುಯಾಯಿಯಾಗಿ ಅಲ್ಲಿ ಹೋದರು ಜಗಮಾನಿದವರು ಮುಂಬೈಯಲ್ಲಿರುವಾಗ ಅವರಲ್ಲಿ ಹೋಗಿ ಅಲ್ಲಿ ಸೇವೆ ಮಾಡ್ತಿದ್ರು ಅಲ್ಲಿ ಅನುಯಾಯಿ ಸಮಿತಿಯಲ್ಲಿ ಆಯಿತು ಅವರು ದೈವಾದಿಗಳಾದರು ಆ ಮುಖಾನ ಅವರಲ್ಲಿ ಭಕ್ತಾದಿಗಳು ಸೇರಿದ ಕಾರಣದಿಂದ ಸುಮಾರು ಒಂದು ಅಂದಾಜಿ ಈಗ ಲೆಕ್ಕದಲ್ಲಿ 60 ಲಕ್ಷ ಆಗ್ಬೋದು ಹಾಗೆ ಲೆಕ್ಕದಲ್ಲಿ 40 ಲಕ್ಷದ ಒಂದು ಸಭಾಭವನವನ್ನು ಅವರು ಅನ್ವಯಿಸಬೇಕು ಕೊಟ್ಟಂತ ಕೊಡುಗೆ ಮುಂಬೈ ಅಡಿಗಲ್ಲಿ ಊರಿನವರದ ಯಾವುದೇ ಸಹಕಾರಗಳಿಲ್ಲ ಸಮೂಹ ಮಾತ್ರ ಮಾಡಿದ್ದಲ್ಲದೆ ಎಲ್ಲವನ್ನು ಹಣವನ್ನು ಒದಗಿಸಿಕೊಟ್ಟವರು ಮುಂಬೈ ಸಮಿತಿಯವರು ಅವರಿಗೆ ನಾವು ಅತ್ಯಂತ ಗೌರವವಾಗಿ ನಾವು ಈಗಲೂ ನೆನಪಿಸಿಕೊಳ್ಬೇಕಾದ ಅವಶ್ಯಕತೆ ಇದೆ ಆಮೇಲೆ ಅವರು ಇಲ್ಲಿ ಮಂದಿರ 25-26 ವರ್ಷಗಳ ಒಂದು ಆಡಳಿತವನ್ನು ತಿಳಿಸಿತ್ತು ಆಮೇಲೆ ನೂತನ ಆಡಳಿತ ಸಮಿತಿ ಆಯಿತು ಆವಾಗ ಭಕ್ತಾದಿಗಳು ಕೇಳಿಕೊಂಡ್ರು ನೀವು ಇದೇ ರೀತಿ ಇದ್ರೆ ಹೊಟ್ಟೆಗಳು ಸ್ವಲ್ಪ ಕುಸಿತ ಆಗ್ತಂತು ಇದನ್ನೊಂದು ಹೊಸದಾಗಿ ಮಾಡುವಂತ ಯೋಜನೆ ಮಾಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಆಲೋಚನೆ ಮಾಡುವಾಗ ಎಲ್ಲರ ಊರಿನವರ ಸಹಕಾರದೊಂದಿಗೆ ಪ್ರಶ್ನೆ ಚಿಂತನೆ ಮಾಡಿತು
ಪ್ರಶ್ನೆ ಚಿಂತನೆಗೆ ಸ್ವಾಮಿನಾಥ ಪಣಿಕರವರ ದೈವಜ್ಞರಾಗಿ ನಮ್ಮ ತಂತ್ರಿಗಳಾದಂಥ ಕೃಷ್ಣಕುಮಾರ್ ಉಪಾಧ್ಯಾಯ ಗೌರವ ಪಕ್ಷದಲ್ಲಿ ಪಿ ಜಿ ಶ್ರೀನಿವಾಸ ಜಗಣೇಶ್ವರ ಅವರ ವಾಸ್ತುಶಿಲ್ಪದಲ್ಲಿ ಈ ಕಟ್ಟಡಗಳನ್ನು ನಿರ್ಮಿಸಲು ಪ್ರಾರಂಭ ಮಾಡಿದ್ವಿ. ಎಲ್ಲರ ಸಹಕಾರವನ್ನು ಯಾಚಿಸಿ ಮುಂಬೈನಲ್ಲೂ ಹಲವು ಕಡೆಯಿಂದಲೂ ನಮಗೆ ಧನಸಹಾಯವನ್ನು ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ, ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.